हाय हलो नमस्ते वेलकम टू माय यूट्यूब चैनल आत्मीयरे नानिवत्तु उत्तर कर्नाटक हल्लियल्लिदेने अदु एल्लि अंतंद्रे गदग जिल्लेय सोरटूरु अंत हेळुवंत ओंदु ग्रामदल्लिदेने बनी इवरेल्ल एनु माड्ता इद्दारे नोडोण नोडि इवरेल्ल एनु माड्ता इद्दारल्वा ननगू कूड इदु एनु हत्तियिंद एनु दार माड्ता इद्दारे अंत अनिस्तु ಹಾಗಾಗಿ ಹತ್ತಿರಕ್ಕೆ ಹೋಗಿ ನೋಡಿದ್ವಿ ಆದರೆ ನೋಡಿ ಮೇಲ್ಗಡೆಯಿಂದ ಒಂದಿಷ್ಟು ದಾರವನ್ನು ಹೆಣಿತಾ ಇದ್ದಾರೆ ಕೆಳಗಡೆಯಿಂದ ಒಂದು ನಾಲ್ಕು ಜನ ಹೆಣ್ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅದನ್ನು ಎಲ್ಲವನ್ನು ಸರಿಯಾಗಿ ಜೋಡಿಸ್ತಾ ಇದ್ದಾರೆ ಮೇಲ್ಗಡೆ ಒಂದು ನಾಲ್ಕು ಜನ ಎತ್ತರವಾದ ಜಾಗದಲ್ಲಿ ಕೂತ್ಕೊಂಡು ಒಂದು ಮಣೆ ಮೇಲೆ ಏನನ್ನ ಉಜ್ಜುತ್ತಾ ಇದ್ದಾರೆ ಈಗ ನಿಮಗೂ ಕೂಡ ಹಾಗೆ ಅನಿಸಿರ್ಬೋದು ಸ್ನೇಹಿತರೆ ಇದು ಯಾವುದೇ ಹತ್ತಿ ಅಲ್ಲ ಇವರು ಮಾಡ್ತಾ ಇರುವಂಥದ್ದು ಸಾಂಪ್ರದಾಯಿಕ ಸಾವಿಗೆ ಅಂತ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಈ ಥರ ಸಾವಿಗೆಯನ್ನು ಮಾಡುವಂಥದ್ದು ನಮಗೆ ನೋಡಲಿಕ್ಕೆ ಸಿಗತ್ತೆ ನಮಗೆ ಈ ಕರಾವಳಿ ಕಡೆಯೆಲ್ಲ ಈ ಥರ ಸಾವಿಗೆ ನೋಡಲಿಕ್ಕೂ ಸಿಗೋದಿಲ್ಲ ನೋಡಿ ಸ್ನೇಹಿತರೆ ಅವರು ಎಷ್ಟು ನೀಟಾಗಿ ಉದುತ್ತಾ ಇದ್ದಾರೆ ಅದು ಮುಂದಗಡೆ ಇರುವಂಥದ್ದು ಹಿಟ್ಟು ಹತ್ತಿ ಅಲ್ಲ ಅದು ಹಿಟ್ಟು ನೆನೆಸಿಟ್ಟ ಹದ ಮಾಡಿದಂಥ ಗೋಧಿ ಹಿಟ್ಟು ಅದನ್ನು ಉಜ್ಜುತ್ತಾ ಇದ್ದಾರೆ ಆ ಮನೆಗಳಿಗೆ ಚಿಕ್ಕ 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 ಗೆರೆಗಳು ಕಾಣ್ತಾ ಇವೆ ಆ ಚಿಕ್ಕ ಚಿಕ್ಕ ಗೆರೆಗಳಲ್ಲಿ ಒಂದು ಗೆರೆಯಿಂದ ಆ ಕಡೆ ಈ ಕಡೆ ಎರಡೂ ಕಡೆಯಿಂದ ತೆಳ್ಳನೆಯ ಅತ್ಯಂತ ತೆಳ್ಳನೆಯ ದಾರದಂಥ ಸಾವಿಗೆ ಕೆಳಗೆ ಬರ್ತಾ ಇರುವಂಗೆ ಅವರು ಅದನ್ನು ಹೆಣಿತಾ ಇದ್ದಾರೆ ಸ್ನೇಹಿತರೆ ಇದು ಕೇವಲ ಒಬ್ಬರಿಗಾಗಿ ಮಾಡ್ತಾ ಇರುವಂಥದ್ದಲ್ಲ ಇಲ್ಲಿ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೂರ್ನಾಲ್ಕು ಮನೆಯ ಹೆಣ್ಮಕ್ಕಳು ಸೇರಿ ತಾಯಂದಿರು ಸೇರಿ ಒಂದೊಂದು ದಿನ ಒಂದೊಂದು ಮನೆಯ ಸಾವಿಗೆಯನ್ನು ಹೆಣಿತಾರೆ ನೋಡಿ ಇಲ್ಲಿ ಹೆಣದಂಥ ಸಾವಿಗೆಗಳನ್ನು ಈ ಥರ ಬಿಸಿಲಿಗೆ ಕೋಲಿನ ಮೇಲೆ ಹಾಕಿ ಒಣಸಿದ್ದಾರೆ ಒಣಸಿದ ನಂತರ ಈ ಥರ ಕಟ್ಟು ಕಟ್ತಾರೆ ನೋಡಿ ಯಾವ ಅಂಗಡಿಯಲ್ಲಿರುವಂಥ ಸಾವಿಗೆಗೂ ಕಡಿಮೆ ಇಲ್ಲದಂಥ ಒಂದು ತಯಾರಿ ಅಂತ ಹೇಳ್ಬೋದು ನೋಡಿ ನನಗೆ ಫಸ್ಟ್ ಮೊದಲಿಂದಾಗಿ ನೋಡಿದಾಗ ನನಗೆ ಒಂದ್ಸಲ ಆಶ್ಚರ್ಯ ಕೂಡ ಆಯಿತು ಹಾಗೆ ಹೆಮ್ಮೆ ಕೂಡ ಆಯಿತು ಈ ಥರ ಒಂದು ಸಾವಿಗೆಯನ್ನು ಮಾಡುವಂಥ ಪದ್ಧತಿ ಈಗ ನಮಗೆ ನೋಡ್ಲಿಕ್ಕೆ ಸಿಗಲಿಕ್ಕಿಲ್ಲ ಎಲ್ಲ ಕಡೆಯೂ ಈಗ ಮಷಿನ್ಗಳಲ್ಲಿ ಪ್ರೆಸ್ ಮಾಡ್ತಾರೆ ಅಥವಾ ನಮ್ಗೆ ನಾವೆಲ್ಲ ಏನು ಮಾಡಿದ್ವಿ ಅಂತಂದರೆ ಅಂಗಡಿಗಳಿಂದ ಪ್ಯಾಕೆಟಲ್ಲಿ ಬರುವಂಥ ಸಾವಿಗೆಯನ್ನಷ್ಟೇ ನೋಡಿದ್ವಿ ಅದು ಹೇಗೆ ಮಾಡ್ತಾರೆ ಏನು ಅಂತ ಏನೂ ಗೊತ್ತಿರಲಿಲ್ಲ ಬಟ್ ಇದು ನೋಡಿ ಕೈಯಿಂದ ಅತ್ಯಂತ ಭಾರಿ ತೆಳ್ಳನೆಯ ಸಾವಿಗೆಯನ್ನು ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಈ ಸಾವಿಗೆ ಅಷ್ಟೇ ರುಚಿಕಟ್ಟಾಗಿ ಕೂಡ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಊಟ ಮಾಡಿದಂಥವರ ತಿಂದಂಥವರ ಒಂದು ಮಾತಾಗಿದೆ ಸ್ನೇಹಿತರೆ ನಿಮಗೆ ಈ ಒಂದು ಉತ್ತರ ಕರ್ನಾಟಕದ ಸಾವಿಗೆ ಮಾಡುವಂಥ ವಿಧಾನ ಇಷ್ಟ ಆದರೆ ಇವರ ಒಂದು ಸಾಂಪ್ರದಾಯಿಕ ಆಹಾರ ತಯಾರಿಕಾ ವಿಧಾನಕ್ಕೆ ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್